Hello students, third semester cost accounting BCom students and BBA students cost accounting chapter unit costing and preparation of cost sheet 2019 BCom question ide. First question ಓದ್ತೀನಿ, ಆಮೇಲಿಂದ ಯಾವ ರೀತಿ ಸೊಲ್ಯೂಷನ್ ಮಾಡೋಣ ಅಂತ ತಿಳ್ಕೋಣ. ನೋಡಿ, ಈ ಸೊಲ್ಯೂಷನ್ ಪ್ರಾಬ್ಲಮ್ ಮಾಡೋದಕ್ಕೆ ಮುಂಚೆ ನಮ್ಮ ಸಾಯಿ ಸ್ಟಡಿ ಸರ್ಕಲ್ ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಆದ್ರೆ ಇನ್ನೂ ಒಂದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಏನಾದ್ರೂ ಜಾಯಿನ್ ಆಪ್ಷನ್ ಜಾಯಿನ್ ಆಗ್ಬೇಕಾದ್ರೆ ನಮ್ಮ ಸಾಯಿ ಸ್ಟಡಿ ಸರ್ಕಲ್ ಚಾನೆಲ್ ಗೆ ಜಾಯಿನ್ ಆಗ್ಬೋದು, ನೀವು ಪ್ರೀಮಿಯಂ ಕಸ್ಟಮರ್ ಆಗ್ತೀರಾ. ಓಕೆನಾ? ಸಿ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಎ ಕಾಸ್ಟ್ ಶೀಟ್. ಕಾಸ್ಟ್ ಆಫ್ ಪ್ರೊಡಕ್ಷನ್ ಈಸ್ 5 lakhs, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಟ್ 25 ಪರ್ ಯೂನಿಟ್ ಅಂಡ್ 2500 ಯೂನಿಟ್ಸ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 5000 ಯೂನಿಟ್ಸ್, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಟ್ ರುಪೀಸ್ 5 ಪರ್ ಯೂನಿಟ್ ಸೋಲ್ಡ್, ಪ್ರಾಫಿಟ್ ಅಟ್ 20% ಆನ್ ಸೇಲ್ಸ್, 7500 ಯೂನಿಟ್ಸ್ ವರ್ ಸೋಲ್ಡ್ ಡ್ಯೂರಿಂಗ್ ದ ಇಯರ್ ಅಂತ ಹೇಳ್ತಾರೆ. ಈಗ ಫಸ್ಟ್ ಕಾಸ್ಟ್ ಶೀಟ್ ಗೆ ಏನೇನ್ ಬೇಕೋ ಅದನ್ನೆಲ್ಲ ಬರ್ಕೋಣ. ನೋಡಿ, ಕಾಸ್ಟ್ ಶೀಟ್ ಓಕೆನಾ? ಇಲ್ಲಿ ನಮ್ಗೆ ನಂಬರ್ ಆಫ್ ಯೂನಿಟ್ಸ್ ಎಷ್ಟು ಪ್ರೊಡ್ಯೂಸ್ ಮಾಡಿದಾರೆ ಅಂತ ಗೊತ್ತಿಲ್ಲ, ಅದಕ್ಕೆ ಆಮೇಲೆ ಮಾಡೋಣ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಟೋಟಲ್ ಕಾಸ್ಟ್ ಮತ್ತೆ ಪರ್ ಯೂನಿಟ್ ಓಕೆನಾ? ಈಗ ನಮಗೆ ಡೈರೆಕ್ಟ್ ಮೆಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್, ಪ್ರೈಮ್ ಕಾಸ್ಟ್ ಮತ್ತೆ ಫ್ಯಾಕ್ಟರಿ ಎಕ್ಸ್ಪೆನ್ಸಸ್, ಫ್ಯಾಕ್ಟರಿ ಓವರ್ ಹೆಡ್ಸ್, ಆಫೀಸ್ ಓವರ್ ಹೆಡ್ಸ್ ಎಲ್ಲ ಮಾಡದ ಮೇಲೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಂದ ಕೊಟ್ಟಿದ್ದಾನೆ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅನ್ನ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆನಾ? ಕಾಸ್ಟ್ ಆಫ್ ಪ್ರೊಡಕ್ಷನ್ 5 lakh rupees ಅಂತ ಕೊಟ್ಟಿದ್ದಾರೆ, ಪರ್ ಯೂನಿಟ್ ಎಷ್ಟು ಅಂತ ಕೊಟ್ಟಿಲ್ಲ. ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ ಗೆ ಯೂಶುವಲ್ ಆಗಿ ನಾವು ಏನ್ ಆಡ್ ಮಾಡ್ತೀವಿ ಅಂದ್ರೆ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನ ಆಡ್ ಮಾಡ್ತೀವಿ. ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ನೋಡಿ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನಮ್ಮ ಹತ್ರ 2500 ಯೂನಿಟ್ಸ್ ಇದೆ. ಒಂದ್ ಯೂನಿಟ್ ಗೆ 25 rupees ಅಂತ ಹೇಳ್ತಾ ಇದ್ದಾರೆ. 25 into 25 625 ಆಗುತ್ತೆ. ಅಲ್ಲಿಗೆ 625 ಅಂಡ್ 00 62500 ಆಗುತ್ತೆ. ಓಕೆನಾ? ಈಗ ಇದನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ ನಮ್ಗೆ ಅಂದ್ರೆ, 5 lakh 62500 ಬರುತ್ತೆ. ಹಾಗೆ ಇದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಸ್ಟಾಕ್ ನ ಮೈನಸ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನಮ್ಗೆ ಇಲ್ಲಿ 5000 ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ? 5000 ಯೂನಿಟ್ಸ್ ಮಾತ್ರ ಕೊಟ್ಟಿದ್ದಾನೆ, ಇದಕ್ಕೆ ಪರ್ ಯೂನಿಟ್ ಎಷ್ಟು ಅಂತ ಕೊಟ್ಟಿಲ್ಲ. ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅದು ನಮಗೆ ಗೊತ್ತಿಲ್ಲ. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ನೋಟ್ ಅಂತ ಮಾಡ್ಕೊಳ್ತೀನಿ. ಏನ್ ಮಾಡ್ತೀವಿ ಅಂದ್ರೆ, ಕ್ಯಾಲ್ಕುಲೇಷನ್ ಆಫ್ ಓಕೆನಾ, ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ನಂಬರ್ ಆಫ್ ಯೂನಿಟ್ಸ್ ನ ಪ್ರೊಡ್ಯೂಸ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ, ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಎಷ್ಟಿದೆ ಅಂತ ನೋಡೋಣ. ನಂಬರ್ ಆಫ್ ಯೂನಿಟ್ಸ್ ಸೋಲ್ಡ್ ಬಂದು ನಮ್ಗೆ 7500 ಯೂನಿಟ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನ ಆಡ್ ಮಾಡೋಣ. ಎಷ್ಟು ಯೂನಿಟ್ ಇದೆ ಕ್ಲೋಸಿಂಗ್ ಸ್ಟಾಕ್ ಬಂದು 5000 ಯೂನಿಟ್ಸ್ ಇದೆ ಅಂತ ಹೇಳ್ತಾರೆ. ಅಲ್ಲಿಗೆ 12500 ಯೂನಿಟ್ಸ್ ಇದೆ. ಇದರಲ್ಲಿ ಏನ್ ಮೈನಸ್ ಮಾಡಬೇಕು ಅಂದ್ರೆ, ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ನ ಮೈನಸ್ ಮಾಡ. ಮೈನಸ್ ಮಾಡಿದ್ರೆ ನಮ್ಗೆ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಈಗ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಬಂದು 10000 ಯೂನಿಟ್ಸ್ ಆಗುತ್ತೆ. ಹಾಗಾದ್ರೆ ಈ ಕಾಸ್ಟ್ ಆಫ್ ಪ್ರೊಡಕ್ಷನ್ 5 lakh rupees ಏನಿದೆ ಅದು 10000 ಯೂನಿಟ್ಸ್ ಆಗುತ್ತೆ. ಅಲ್ಲಿಗೆ ಒನ್ ಯೂನಿಟ್ ಎಷ್ಟಪ್ಪ ಆಗುತ್ತೆ ಅಂದ್ರೆ, 50 rupees ಆಗುತ್ತೆ. ಓಕೆನಾ? ನಮ್ಗೆ ಪರ್ ಯೂನಿಟ್ ಎಲ್ಲೂ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಓಕೆನಾ? ಮಾಡ್ಲು ಬಾರದು. ಸೊ ಹಾಗಾದ್ರೆ ನಮ್ಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ 50 rupees ಅಂತ ಗೊತ್ತಾಯ್ತು. ಹಾಗಾದ್ರೆ ಈ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ ಗೂಡ್ಸ್ ಅನ್ನ ಯಾವಾಗ್ಲೂ ಅಷ್ಟೇ
ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಎಷ್ಟು ಇದೆ ಆ ರೇಟ್ ಮೇಲೇನೆ ನಾವು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ನ ವ್ಯಾಲ್ಯೂ ಮಾಡಬೇಕಾಗುತ್ತೆ ಹಾಗಾದ್ರೆ 5 5 5 5 25 ಆಗುತ್ತೆ ಅಲ್ಲಿಗೆ 4 0s 4 0s 5 5 25 ಅಲ್ಲಿಗೆ 2,50,000 ರೂಪೀಸ್ ಆಗುತ್ತೆ ಎಷ್ಟು ಆಗುತ್ತೆ 2,50,000 ರೂಪೀಸ್ ಹಾಗಾದ್ರೆ ಇದನ್ನ ನಾವು ಮೈನಸ್ ಮಾಡಿದ್ರೆ ಓಕೆನಾ ನಮಗೆ 500 2 1 and 3 3,12,500 ರೂಪೀಸ್ ಆಗುತ್ತೆ ಓಕೆನಾ ಸೊ 5,000 ಯೂನಿಟ್ಸ್ ಅಟ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ 50 ರೂಪೀಸ್ ಪರ್ ಯೂನಿಟ್ ಅದರ ರೇಟ್ ಅಲ್ಲೇ ಮಾಡಬೇಕಾಗುತ್ತೆ ಈಗ ಬರ್ತಕ್ಕಂತದನ್ನ ನಾವು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಕರೀತೀವಿ ಈ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಗೆ ನಾವು ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ನ ಆಡ್ ಮಾಡಬೇಕಾಗುತ್ತೆ ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ ಇಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ 5 ರೂಪೀಸ್ ಪರ್ ಯೂನಿಟ್ ಅಂತ ಹೇಳಿದ್ದಾರೆ ನೋಡಿ ನಂಬರ್ ಆಫ್ ಯೂನಿಟ್ಸ್ ಸೇಲ್ ಆಗಿರೋದು 7,500 ಆಗುತ್ತೆ ಓಕೆನಾ ಅಲ್ಲಿಗೆ ನಮಗೆ ಟೋಟಲ್ 37,500 ಆಗುತ್ತೆ ಓಕೆನಾ ಎಷ್ಟಾಗುತ್ತೆ 37,500 ಇದು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಲ್ಲಿ 5 ರೂಪೀಸ್ ಪರ್ ಯೂನಿಟ್ ಇದು ಕೂಡ 50 ರೂಪೀಸ್ ಬರುತ್ತೆ ಇದು 5 ರೂಪೀಸ್ ಪರ್ ಯೂನಿಟ್ ಅಲ್ಲಿಗೆ ಟೋಟಲ್ 55 ರೂಪೀಸ್ ಪರ್ ಯೂನಿಟ್ ಟೋಟಲ್ ಮಾಡಿದ್ರೆ 3,50,000 ಬರುತ್ತೆ ನೀವು ಹೆಂಗ್ ಬೇಕಾದ್ರೂ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ 3,50,000 ಡಿವೈಡೆಡ್ ಬೈ 7,500 ಅಂದ್ರೆ 55 ರೂಪೀಸ್ ಬರುತ್ತೆ 3,12,500 ಡಿವೈಡೆಡ್ ಬೈ 7,500 ಅಂದ್ರೆ ಅದು ಅದು ಕೂಡ 50 ರೂಪೀಸ್ ಬರುತ್ತೆ ಓಕೆನಾ ನಮಗೆ ಇದನ್ನ ಏನಂತ ಕರೆಯೋಣ ಟೋಟಲ್ ಕಾಸ್ಟ್ ಅಂತ ಕರೀತೀವಿ ಈ ಟೋಟಲ್ ಕಾಸ್ಟ್ ಗೆ ಪ್ರಾಫಿಟ್ ಅನ್ನ ಆಡ್ ಮಾಡಬೇಕು ಆದ್ರೆ ಕ್ವೆಶ್ಚನ್ ಅಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಪ್ರಾಫಿಟ್ ಅಟ್ 20% ಆನ್ ಸೇಲ್ಸ್ ಅಂತ ಹೇಳ್ತಿದ್ರು ನಮಗೆ ಸೇಲ್ಸ್ ಎಷ್ಟು ಅಂತ ಗೊತ್ತಿಲ್ಲ ಸೇಲ್ಸ್ ಅವನೇನ್ ಹೇಳ್ತಿದ್ರೆ 100 ರೂಪಾಯಿ ಸೇಲ್ಸ್ ಇದ್ರೆ ಪ್ರಾಫಿಟ್ 20 ರೂಪೀಸ್ ಅಂತೆ ಅಲ್ಲಿಗೆ ಕಾಸ್ಟ್ ಎಷ್ಟಾಗುತ್ತೆ 80 ರೂಪೀಸ್ ಆಗುತ್ತೆ ಹೌದಾ ನೋಡಿ ಅವನೇನ್ ಹೇಳ್ತಿದ್ದಾನೆ ಪ್ರಾಫಿಟ್ ಈಸ್ 20% ಆನ್ ಸೇಲ್ಸ್ ಅಂತ ಹೇಳ್ತಿದ್ದಾನೆ ಆನ್ ಕಾಸ್ಟ್ ಅಂತ ಹೇಳಿದ್ರೆ 3,50,000 ಮೇಲೆ 20% ಮಾಡ್ಬಿಡ್ಬೋದಾಗಿತ್ತು ಆದ್ರೆ ಇವನು ಪ್ರಾಫಿಟ್ ಆನ್ ಸೇಲ್ಸ್ ಅಂತ ಹೇಳಿರೋದ್ರಿಂದ ಓಕೆನಾ ನಮಗೆ ಕಾಸ್ಟ್ 3,50,000 ಇದು 80 ಗಾದ್ರೆ 20% ಎಷ್ಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಈಗ 2 1s 2 4s ಓಕೆನಾ ನೈನ್ ಏಟ್ಸ್ ಓಕೆನಾ 32 10s ಸೊ ಅಲ್ಲಿಗೆ 81,000 ಬರುತ್ತೆ ಇನ್ನೊಂದ್ಸರಿ ಕ್ಲೀನ್ ಆಗಿ ಚೆಕ್ ಮಾಡ್ಬಿಡೋಣ ಓಕೆನಾ ಸೊ ದಟ್ ನಮಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ 3,50,000 ಡಿವೈಡೆಡ್ ಬೈ 80 × 20 87,500 ಬರ್ತಾ ಇದೆ 87,500 ಇದು ಡಿವೈಡೆಡ್ ಬೈ 1 ಯೂನಿಟ್ ಗೆ 7,500 ಯೂನಿಟ್ ಸೇಲ್ ಮಾಡಿದೀವಿ ಅಲ್ಲಿಗೆ 11 ರೂಪೀಸ್ 67 ಪೈಸೆ ಬರುತ್ತೆ ಅಲ್ಲಿಗೆ ಸೇಲ್ಸ್ 66 ರೂಪೀಸ್ 67 ಪೈಸೆಗೆ ಸೇಲ್ ಮಾಡ್ತಾ ಇದೀವಿ ಸೊ ಇದು ಟೋಟಲ್ 4,37,500 ಸೇಲ್ಸ್ ಆಗುತ್ತೆ ನೋಡಿ ಇದು 2019 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಕ್ವಶನ್ ಈ ಕ್ವಶನ್ ನಲ್ಲಿ ವೆರಿ ಇಂಪಾರ್ಟೆಂಟ್ ನಾಪ್ಕ ಇಟ್ಕೊಳ್ಬೇಕಾಗಿರೋದು ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಎಷ್ಟು ಅಂತ ಕೊಟ್ಟಿಲ್ಲ ಫಸ್ಟ್ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನ ಕ್ಯಾಲ್ಕುಲೇಷನ್ ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅವ್ರ ಕಾಸ್ಟ್ ಆಫ್ ಪ್ರೊಡಕ್ಷನ್ 5 ಲ್ಯಾಕ್ಸ್ ಅಂತ ಹೇಳಿದ್ದಾರೆ ಎಷ್ಟು ಯೂನಿಟ್ ಪ್ರೊಡ್ಯೂಸ್ ಮಾಡೋದಕ್ಕೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿದೆ ಗೊತ್ತಿಲ್ಲ ಅದನ್ನ ಮಾಡಬೇಕಾದ್ರೆ ಫಸ್ಟ್ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ ಎಷ್ಟು ಅಂತ ಗೊತ್ತಾಗಬೇಕು ಆಗ 5 ಲ್ಯಾಕ್ಸ್ ಡಿವೈಡೆಡ್ ಬೈ 10,000 ಮಾಡಿದ್ರೆ 50 ರೂಪೀಸ್ ಬರುತ್ತೆ ಈ 50 ರೂಪೀಸ್ ನ ನಾವು ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಗೆ ನಂಬರ್ ಆಫ್ ಯೂನಿಟ್ಸ್ 5,000 ಅಂತ ಕೊಟ್ಟಿದ್ದಾನೆ ಆದ್ರೆ ಎಷ್ಟು ರೂಪಾಯಿ ಪರ್ ಯೂನಿಟ್ ಅಂತ ಕೊಟ್ಟಿಲ್ಲ ಕೊಟ್ಟಿಲ್ಲದೆ ಇದ್ದಾಗ ನಾವು ಯಾವಾಗ್ಲೂ ಅಷ್ಟೇ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಎಷ್ಟು ಬರುತ್ತೆ ಅದನ್ನೇ ಮಾಡ್ತೀವಿ ಓಕೆನಾ
ಇಷ್ಟು ಮಾಡಿದ್ರೆ ನೋಡಿ 6 ಮಾರ್ಕ್ಸ್ ನಿಮಗೆ ಗ್ಯಾರಂಟಿ ಬರುತ್ತೆ. ಓಕೆನಾ? ಥ್ಯಾಂಕ್ ಯು.